ಕಳೆದ ಒಂದು ವಾರದ ಹಿಂದೆ ನಡೆದಿರುವ ಹಿರೇಕೋಡಿ ನಂದಿ ಪರ್ವತ ಆಶ್ರಮದ ಜೈನ ಮುನಿ ಕಾಮಕುಮಾರ ನಂದಿ ಮಹಾರಾಜರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿರೇಕೋಡಿ ನಂದಿ ಪರ್ವತ ಆಶ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ಆಶ್ರಮದ ಟ್ರಸ್ಟ್ ಕಮಿಟಿ ಸದಸ್ಯರು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳ ಜೊತೆ ಸಮಾಲೋಚಿಸಿದರು. ಕಳೆದ ವಾರದ ಹಿಂದೆ ಭೀಕರ ಹತ್ಯೆಯಾಗಿರುವ ಜೈನ ಮುನಿ ಕಾಮಕುಮಾರ ನಂದಿ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ ಸಚಿವರು ಆಶ್ರಮದ ಸುತ್ತಮುತ್ತ ಭೇಟಿ ನೀಡಿ ಹತ್ಯೆಯಾದ ಸ್ಥಳವನ್ನು ಪರಿಶೀಲನೆ ನಡೆಸಿದರು. ಬಳಿಕ ಮಾತನಾಡಿದ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು, ಜೈನ ಮುನಿ ಹತ್ಯೆ ನಡೆದಿರುವುದು ಬಹಳ ದುಃಖಕರವಾದ ಸಂಗತಿಯಾಗಿದೆ. ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಲಾಗ್ತಿದೆ. ನಮ್ಮ ಪೊಲೀಸರು ಬಹಳ ಚೆನ್ನಾಗಿ ಕೆಲಸ ಮಾಡಿ ಮುನಿಗಳ ಹತ್ಯೆ ಮಾಡಿರುವ ಆರೋಪಿಗಳನ್ನು ತ್ವರಿತಗತಿಯಲ್ಲಿ ಬಂಧಿಸಿ ಈಗ ತನಿಖೆ ತೀವ್ರಗೊಳಿಸಿದ್ದಾರೆ. ಬೇಗ ತನಿಖೆ ಮುಗಿಸಿ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಎಂದು ಹೇಳಿದರು. ಬಿಜೆಪಿಯವರು ಪ್ರಕರಣವನ್ನು ಸಿಬಿಐಗೆ ವಹಿಸುವ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು, ಬಿಜೆಪಿಯವರು ಎಲ್ಲದರಲ್ಲಿಯೂ ರಾಜಕಾರಣ ಮಾಡ್ತಿದ್ದಾರೆ. ಜೈನ ಮುನಿ ಹತ್ಯೆ ಪ್ರಕರಣ ಅಷ್ಟೇ ಅಲ್ಲದೆ ರಾಜ್ಯದ ಬೇರೆ ಬೇರೆ ಪ್ರಕರಣದಲ್ಲಿಯೂ ರಾಜಕಾರಣ ಮಾಡ್ತಿದ್ದಾರೆ. ಜೈನ ಮುನಿ ಪ್ರಕರಣವನ್ನು ಸಿಬಿಐಗೆ ವಹಿಸುವ ಅಗತ್ಯವಿಲ್ಲ ಎಂದು ಗೃಹ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ಗೃಹ ಸಚಿವರು ಮತ್ತು ಪೊಲೀಸ್ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಹತ್ಯೆ ಮಾಡಿರುವ ಆರೋಪಿಗಳನ್ನು ಪೊಲೀಸರು ಬಂಧಿಸಿ ತನಿಖೆ ಆರಂಭಿಸಿದ್ದಾರೆ. ಆದರೂ ಬಿಜೆಪಿಯವರು ಸಿಬಿಐಗೆ ವಹಿಸಬೇಕೆಂದು ಒತ್ತಾಯ ಮಾಡುವುದು ಸರಿಯಾದ ಕ್ರಮವಲ್ಲ ಎಂದು ಹೇಳಿದರು. ಹತ್ಯೆ ಮಾಡಿದ ಆರೋಪಿಗಳು ಸಿಗದೇ ಇದ್ದಾಗ ಅಥವಾ ಪ್ರಕರಣ ಮುಚ್ಚಿಟ್ಟಿದ್ದಾಗ ಮಾತ್ರ ಸಿಬಿಐಗೆ ವಹಿಸುವ ಅಗತ್ಯ ಬರ್ತಿತ್ತು. ಪೊಲೀಸರು ಆರೋಪಿಗಳನ್ನು ಬಂಧಿಸಿ ತನಿಖೆ ನಡೆಸುತ್ತಿರುವ ಸಂದರ್ಭದಲ್ಲಿ ಸಿಬಿಐ ಅವಶ್ಯಕತೆ ಬರುವುದಿಲ್ಲ. ಬಿಜೆಪಿ ನಡೆಸಿರುವ ಸತ್ಯ ಶೋಧನಾ ಸಮಿತಿ ಕೂಡ ಪ್ರವಾಸ ಮಾಡ್ತಿದೆ. ಅವರು ಸಿದ್ಧಪಡಿಸಿರುವ ವರದಿಯನ್ನು ಪೊಲೀಸರಿಗೆ ಕೊಟ್ಟರೆ ಅದನ್ನು ಸಹ ತನಿಖೆ ಮಾಡಲಾಗ್ತದೆ ಎಂದು ಹೇಳಿದರು. ಭೇಟಿ ಮಾಡಿದಾರ ಸರ್ಕಾರ ಕೂಡ ಅದ್ರ ಬಗ್ಗೆ ಸಾಕಷ್ಟು ಗಮನ ಹರಿಸಿದೆ. ಸೊ ನಮ್ಮ ಪೊಲೀಸರು ತಕ್ಷಣ ಇನ್ವೆಸ್ಟಿಗೇಷನ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೆಲ್ಲ 2-3 ದಿನದಲ್ಲಿ ಕೇಸ್ ಸಾಲ್ವ್ ಮಾಡಿದ್ದಾರೆ. ಹೀಗಾಗಿ ಏನಾದ್ರು ಒಂದು ಅಹಿತಕರ ಘಟನೆ ನಮ್ಮ ಜಿಲ್ಲೆಯಲ್ಲಿ ಆಗಿದ್ದು ಅದು ಎಲ್ಲರಿಗೂ ದುಃಖ ತರುವಂಥ ವಿಚಾರ. ಸೊ ಅಂಥ ಘಟನೆ ಆಗಬಾರದಷ್ಟೇ ನಾವು ನಿಗಾ ವಹಿಸಬೇಕಾಗಿದೆ. ವಿಶೇಷವಾಗಿ ಸ್ವಾಮೀಜಿಯವ್ರ ಜೊತೆ ಏನು ಬರ್ಬರ ಹತ್ಯೆ ಆಗಿದೆ, ಅದ್ರ ಬಗ್ಗೆ ಎಲ್ಲ ಪಕ್ಷಗಳು ಇಡೀ ರಾಜ್ಯನೇ ಖಂಡನೆ ಮಾಡಿದೆ. ಹೀಗಾಗಿ ಮುಂದೆ ಈ ಮಠಕ್ಕೆ ಸರ್ಕಾರದ ನಮ್ಮಿಂದ ಏನಾಗುತ್ತೆ ಅನ್ನೋ ಕಾರಣಕ್ಕಾಗಿ ಅವ್ರ ಜೊತೆ ಚರ್ಚೆ ಮಾಡಿಕ್ಕೆ ಬಂದಿದ್ದೀವಿ. ಸೊ ಅದು ಟ್ರಸ್ಟ್ ಇದೆ ನೋಡೋ, ಟ್ರಸ್ಟ್ನವರು ಸಭೆ ಮಾಡ್ತಾ ಹೇಳಿದ್ದಾರೆ. ಸಭೆ ಆದಮೇಲೆ ಅವ್ರು ಏನೋ ಔಟ್ಕಮ್ ಬರ್ತಿದೆ, ಅದ್ರ ಬಗ್ಗೆ ನಾವು ಕೂಡ ಹೋಗಿ ಹೆಲ್ಪ್ ಮಾಡಲಿಕ್ಕೆ ರೆಡಿ ಇದ್ದೀವಿ. ಮತ್ತು ಹೆಚ್ಚು ಕಮ್ಮಿ 2 ದಿವಸದಲ್ಲಿ ಮೇಜರ್ ತನಿಖೆ ಮುಗಿದಿದೆ. ಇನ್ನೇನಾದ್ರು ಮತ್ತೆ ಅಡಿಷನಲ್ ಏನಾರು ಇದ್ದರೆ ಬೇರೆ ಬೇರೆ ಆ್ಯಂಗಲ್ನಲ್ಲಿ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಅದಕ್ಕೆ ಆಲ್ಮೋಸ್ಟು ಯಾಕೆ ಪ್ರಮುಖ ಆರೋಪಗಳು ಈಗಾಗಲೇ ಬಂಧಿಸಿದ್ದಾರೆ. ಅದ್ರ ಜೊತೆಗೆ ಬೇರೆಯವರು ವಿರೋಧ ಪಕ್ಷ ಆರೋಪ ಮಾಡೋ ಹಂಗೆ ಏನಾರು ಅಡಿಷನ್ ಇದ್ದರೆ ಚರ್ಚೆ ಮಾಡಬೇಕಂತ ತನಿಖೆ ಮಾಡೋಕಂತ ಅವ್ರ ಆಗ್ರಹ ಆಗಿದೆ. ಈಗ ಚಾರ್ಜ್ ಶೀಟನ್ನು ಹಾಕ್ತಾರೆ ನಮ್ಮ ಪೊಲೀಸರು. ಏನು ಸಿಬಿಐ ತನಿಖೆ ಏನು ಅವಶ್ಯಕತೆ ಇಲ್ಲ. ಅದಕ್ಕೆ ಏನು ಇನ್ನೂ ಆರೋಪಗಳು ಸಿಕ್ಕಿಲ್ಲ ಅಥವಾ ಎಲ್ಲ ಸ್ಟೋರಿ ಮುಚ್ಚಿಟ್ಟಿದ್ದಾರೆ ಅಂದರೆ ಅದಕ್ಕೆ ಬೇರೆ ಏನು ಸ್ಟೋರಿ ಇದೆ, ಏನು ಅದರ ಹಿನ್ನೆಲೆ ಇದೆ ಕೇಸ್ದು, ಎಲ್ಲರೂ ಪೊಲೀಸರು ಈಗಾಗಲೇ ಹೇಳಿ ಬಿಚ್ಚಿಟ್ಟಿದ್ದಾರೆ. ಸಿಬಿಐದವ್ರು ಏನು ಮಾಡಬೇಕು ಅದನ್ನು ನಾವು ಮಾಡಿದ್ವಿ. ಈಗಾಗಲೇ ಈಗಾಗಲೇ ನಮ್ಮ ಪೊಲೀಸ್ ಬಗ್ಗೆ ಈಗಾಗಲೇ ಸದನದಲ್ಲಿ ಗೃಹ ಸಚಿವರು ಹೇಳಿದ್ದಾರೆ. ನಮ್ಮ ಪೊಲೀಸರು ಸಮರ್ಥರಿದ್ದಾರೆ. ನಮ್ಮ ಪೊಲೀಸ್ ತನಿಖೆನೂ ಮಾಡ್ತಾ ಅಂತೇಳ್ಯಾರ. ಸೊ ಅದು ಸಿಬಿಐ ಕೊಡುವಂಥ ಪ್ರಶ್ನೆ ಉದ್ಭವ ಆಗೋದು. ಮುಚ್ಚಿಡುವಂಥ ಪ್ರಶ್ನೆ ಇಲ್ಲ. ಎಫ್ ಐ ಆರ್ದಾಗ ಅವ್ರ ಹೆಸರು ಬಂದಾಗ ಮುಚ್ಚಲ್ಲಿ ಇಡೋದು. ಎಫ್ ಐ ಆರ್ನಾಗೂ ಹೆಸರು ಬಂದಿದೆ ಅವ್ರದ್ದು ಇಬ್ಬರದು, ಅದು ಪಬ್ಲಿಕ್ ಡಾಕ್ಯುಮೆಂಟು. ಮತ್ತು ಅದನ್ನೇನು ಮುಚ್ಚಿಡುವಂಥ ಪ್ರಶ್ನೆ ಇಲ್ಲಲ್ಲ. ಸದ್ಯ ಪ್ರಾಬ್ಲಮ್ ಇಲ್ಲ. ಅದೇ ಎಫ್ ಐ ಆರ್ದಾಗ ಬಂದ ಮೇಲೆ ಅದು ಮುಚ್ಚಿಡೋಂಥ ಪ್ರಶ್ನೆ ಇಲ್ಲ ನಮಗಂತೆ. ಅದರಲ್ಲಿ ಏನಿದೆ ಅವರು ಆರೋಪದ ಬಗ್ಗೆ ನಮಗಿನ್ನೂವರೆಗೆ ತಿಳಿತಾ ಇಲ್ಲ. ಸೊ ಮುಚ್ಚಿಡುವಂಥ ಪ್ರಶ್ನೆ ಉದ್ಭವಿಸೋದಿಲ್ಲ. ಯಾಕಂದ್ರೆ ಕಂಪ್ಲೇಂಟ್ ಕೊಟ್ಟದನ್ನು ಅವ್ರು 2 ಹೆಸರಲ್ಲೇ ಕೊಟ್ಟಿದ್ದಾರೆ. ಎಫ್ ಐ ಆರ್ ಆಗಿದ್ದು ಅವ್ರು 2 ಹೆಸರಲ್ಲೇನೆ. ಅದರಾಗೆ ಮುಚ್ಚಿಡುವಂಥ ಪ್ರಶ್ನೆ ಇಲ್ಲ. ಆ ಟಿ ನರಸೀಪುರ ಆಯಿತು, ಗುಲ್ಬರ್ಗ ಆಯಿತು, ಎಲ್ಲ ಕಡೆ. ಹಾಂ ಮಾತ್ರ ಮಾಡಲಿ, ಯಾರು ಬೇಡ ಅವ್ರಿಗೆ ಮಾಡಲಿ, ಅವರು ಒಂದು ರಿಪೋರ್ಟ್ ಕೊಡಲಿ, ಯಾರು ಬೇಡ. ಪೊಲೀಸರಿಗೆ ಏನಾರು ಅವ್ರ ಕಡೆ ಅಡಿಷನಲ್ ಆಗಿದ್ದರೆ
ಮಾಹಿತಿ ಬೇಕಾದ್ರೆ ಅವ್ರು ಹಂಚ್ಕೊಳ್ಳಿ, ಯಾರು ಬೇಡ. ಹಿಂಗೈತೆ, ಇದ್ರ ಬಗ್ಗೆ ತನಿಖೆ ಮಾಡಿದ್ರೆ ಪೊಲೀಸರು ಮಾಡ್ತಾರೆ. ಚಂದ್ರಯಾನ ಇಸ್ರೋ ಸ್ಥಾಪನೆ ಆಗಿದ್ದು ಸುಮಾರು ಆಲ್ಮೋಸ್ಟ್ 30 ಇಯರ್ಸ್ ಆಗಿರ್ಬೇಕದು ಇಷ್ಟಕ್ಕನ್ನು. ಸೊ ಇಂದಿರಾ ಗಾಂಧಿ ಕಾಲದಿಂದನೂ ಕೂಡ ಸಾಕಷ್ಟು ಮಾಡಿದ್ದೀವಿ. ಇಲ್ಲಿವರೆಗೆ ಮೋದಿಯವರ ಕಾಲದಿಂದ ಇದ್ದೇ ಇದೆ ಇರೋದು. ಅಂಥ ನಮ್ಮ ವಿಜ್ಞಾನಿಗಳು ಹೊಸ ಹೊಸ ಸ್ಯಾಟಲೈಟ್ಗಳು ಮಾಡೇ ಮಾಡ್ತಾರೆ. ಭಾಳಷ್ಟು ಯಶಸ್ವಿ ಆಗಿದ್ದೀವಿ. ಫಸ್ಟ್ ಆಗಿದ್ದು ಆರ್ಯಭಟ್ಟ, ಆರ್ಯಭಟ್ಟ ಫಸ್ಟು. ಅದು ಆಲ್ಮೋಸ್ಟ್ 35 ಇಯರ್ಸ್ ದಾಖಿರ್ಬೇಕು ಮೋಸ್ಟ್ಲಿ ಇರೋದು. ಅಲ್ಲಿಂದ ಇಲ್ಲಿವರೆಗೆ ನಾವು ಇಸ್ರೋ ಭಾಳ ಹೆಮ್ಮೆಯ ನಮ್ಮ ಒಂದು ಸಂಸ್ಥೆ. ಅದು ಇದ್ದಾಗ ಯಶಸ್ವಿ ಆಗಿದ್ದಾರೆ, ಇವತ್ತು ಯಶಸ್ವಿ ಆಗಿದೆ. ನಮ್ಮ ವಿಜ್ಞಾನಿಗಳನ್ನು ಮೆಚ್ಚಲೇಬೇಕಾಗ್ತದೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ, ಮಾಜಿ ಶಾಸಕ ವೀರಕುಮಾರ ಪಾಟೀಲ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ ಮೋಹಿತೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ HS ನಸ್ಲಾಪುರೆ, ಪುರಸಭೆ ಮಾಜಿ ಅಧ್ಯಕ್ಷ ಪ್ರಭಾಕರ್ ಐಕೋರೆ, ನ್ಯಾಯವಾದಿ ST ಮುನ್ನೋಳಿ, ಡಾಕ್ಟರ್ NA ಮಗದು, ಉಪವಿಭಾಗಾಧಿಕಾರಿ ಮಾಧವ್ ಗೀತೆ, ತಹಶೀಲ್ದಾರ್ CS ಕುಲಕರ್ಣಿ, DYSP ಬಸವರಾಜ್ ಅಧಿಕಾರ, CPI RR ಪಾಟೀಲ್ ಮುಂತಾದವರಿದ್ದರು.